ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಇದರ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಯಾವುದು ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ ILO ಅಂದರೆ ಎಕ್ಸ್ಪ್ಯಾಂಡ್ ILO ಅಂತ ಕೇಳ್ತಾರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ ನೆಕ್ಸ್ಟ್ ಕೈಲಾಸ ಸರೋವರ ಮತ್ತು ಮಾನಸ ಸರೋವರ ಕೈಲಾಸ ಪರ್ವತ ಮತ್ತು ಈ ಮಾನಸ ಸರೋವರ ಮಧ್ಯೆ ಭೂಮಾರ್ಗವನ್ನು ಉಂಟು ಮಾಡುವಂತಹ ಒಂದು ಕಣಿವೆ ಯಾವುದು ಇದು ಕೈಲಾಸ ಮತ್ತು ಮಾನಸ ಸರೋವರ ಇದರ ನಡುವೆ ಉಂಟಾಗುವಂತಹ ಒಂದು ಭೂಮಾರ್ಗ ಈ ಕಣಿವೆಗೆ ನಾವು ಏನಂತ ಕರಿತೇವೆ ಸರಿಯಾದ ಉತ್ತರ ಆ ಪಾಸ್ಗೆ ಎರಡರ ಮಧ್ಯೆ ಹೋಗ್ತಕ್ಕಂಥ ಆ ಪಾಸ್ಗೆ ನಾತುಲಾ ಪಾಸ್ ಅಂತೇವೆ ಕೈಲಾಸ ಮತ್ತು ಮಾನಸ ಸರೋವರ ಮಧ್ಯೆ ಭೂಮಾರ್ಗ ಉಂಟಾಗುವುದಕ್ಕೆ ನಾವು ನಾತುಲಾ ಪಾಸ್ ಅಂತೀವಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಾತುಲಾ ಪಾಸ್ ಭೂಮಿಯು ತನ್ನ ಸ್ವಂತ ಅಕ್ಷರೇಖೆಯಲ್ಲಿ ವಾಲದಿದ್ದಾಗ ಈ ಕೆಳಗಿನಲ್ಲಿ ಯಾವುದು ಸಂಭವಿಸುತ್ತದೆ ನೋಡಿ ಎಲ್ಲ ಋತುಗಳು ಒಂದೇ ಕಾಲಾವಧಿಯಲ್ಲಿರ್ತವೆ ಋತುಗಳಲ್ಲಿ ಬದಲಾವಣೆ ಇರುವುದಿಲ್ಲ ಬೇಸಿಗೆ ಋತು ಹೆಚ್ಚಿನ ಸಮಯ ಇರುತ್ತದೆ ಚಳಿಗಾಲ ಹೆಚ್ಚಿನ ಸಮಯ ಇರುತ್ತದೆ ಸರಿಯಾದ ಉತ್ತರ ಋತುಗಳಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಯಾವಾಗ ಭೂಮಿಯು ತನ್ನ ಅಕ್ಷದಲ್ಲಿ ವಾಲಿಕೆಯಾಗಿರುತ್ತೋ ಆವಾಗ ಋತುಗಳು ಬದಲಾವಣೆ ಉಂಟಾಗ್ತಾ ಇರ್ತವೆ ಯಾವಾಗ ಅದು ವಾಲದೇ ಇರುತ್ತೋ ಋತುಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಆಗುವುದಿಲ್ಲ ನೆಕ್ಸ್ಟ್ ಸೂರ್ಯಗ್ರಹಣದ ಪೂರ್ಣತೆಯು ಕೇವಲ ಕೆಲವು ಭಾಗಗಳಿಗೆ ಸೀಮಿತವಾಗಿದೆ ಏಕೆ ನೋಡಿ ಸರಿಯಾದ ಉತ್ತರ ಏಕೆ ಕೆಲವು ಭಾಗ ಸೀಮಿತ ಅಂದರೆ ಭೂಮಿ ಮೇಲೆ ಬೀಳುವಂತಹ ಚಂದ್ರನ ನೆರಳಿನ ಗಾತ್ರ ಭೂಮಿಯ ಮೇಲ್ವೈಗೆ ಹೋಲಿಸಿದರೆ ಚಿಕ್ಕದು ಚಂದ್ರನ ಗಾತ್ರ ಭೂಮಿಗೋಲಿಸಿದ್ರೆ ಚಿಕ್ಕ ಅವಾಗ ಸೂರ್ಯಗ್ರಹಣ ಪೂರ್ಣತೆಯು ಕೆಲವು ಭಾಗಗಳಿಗೆ ಸೀಮಿತ ಆಗಿರುತ್ತೆ ಎಲ್ಲ ಭಾಗಗಳಿಗೂ ಸೀಮಿತ ಆಗಿರಲ್ಲ ಯಾಕಂದರೆ ಅಷ್ಟೊಂದು ನೆರಳು ಅದರ ಮೇಲೆ ಬೀಳೋದಿಲ್ಲ ಅಷ್ಟೇ ಸಿಂಪಲ್ ನೆಕ್ಸ್ಟ್ ಕಪ್ಪು ರಂಧ್ರವು ಸಹ ಒಂದು ಆಕಾಶಕಾಯವಾಗಿದ್ದು ಅದರಿಂದ ಯಾವುದೇ ವಿಕಿರಣ ಹೊರ ಹೋಗಲು ಬಿಡುವುದಿಲ್ಲ ಅದಕ್ಕೆ ಕಾರಣ ಏನು ಇದಕ್ಕೂ ಸಿಂಪಲ್ ಪ್ರಶ್ನೆ ಅದಕ್ಕೇನಪ್ಪ ಅಂದರೆ ಅತಿ ಹೆಚ್ಚಿನ ಸಾಂದ್ರತೆ ಇತ್ತೀಚೆಗೆ ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಈ ಪ್ರಶ್ನೆಯನ್ನು ಅತಿ ಹೆಚ್ಚಿನ ಸಾಂದ್ರತೆ ಇಂಗ್ಲೀಷ್ ಒಳಗೆ ಡೆನ್ಸಿಟಿ ಅಂತ ಕರೀತಾರೆ ಹೈ ಡೆನ್ಸಿಟಿ ಅಂತ ಕರೀತಾನೆ ಡೆನ್ಸಿಟಿ ಯಾವಾಗ ಡೆನ್ಸಿಟಿ ಜಾಸ್ತಿ ಇರ್ತದೋ ಆ ಬ್ಲ್ಯಾಕ್ ಹೋಲಿಗೆ ಕಪ್ಪು ರಂಧ್ರ ಅಂತಾರಲ್ಲ ಆ ಬ್ಲ್ಯಾಕ್ ಹೋಲು ಹೈ ಡೆನ್ಸಿಟಿ ಇರ್ತದೆ ಹೆಚ್ಚು ಸಾಂದ್ರತೆ ಇರ್ತದೆ ಅದರಿಂದ ಅದರ ಮುಖಾಂತರ ತ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲ ಅದು ಯಾವುದು ಬ್ಲ್ಯಾಕ್ ಹೋಲ್ ಕಪ್ಪು ರಂಧ್ರ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೈ ಡೆನ್ಸಿಟಿ ಅತಿ ಹೆಚ್ಚಿನ ಸಾಂದ್ರತೆ ನೋಡಿ ಈ ಜಾಗೃತ ಜ್ವಾಲಾಮುಖಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಮೌಂಟ್ ಎಟ್ನಾ ಅಂತ ಹಾಗಾದರೆ ಸುಪ್ತ ಜ್ವಾಲಾಮುಖಿ ಯಾವುದು ಜಾಗೃತ ಜ್ವಾಲಾಮುಖಿಗೆ ಮೌಂಟ್ ಎಟ್ನಾ ಅಂದರೆ ಸುಪ್ತ ಜ್ವಾಲಾಮುಖಿ ಮೌಂಟ್ ಫ್ಯೂಸಿಯಮ್ ಅನ್ನೋದು ಸುಪ್ತ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಮೌಂಟ್ ಎಟ್ನಾ ನೆಕ್ಸ್ಟ್ ಅಂಟಾರ್ಟಿಕಾದಲ್ಲಿರ್ತಕ್ಕಂಥ ಭಾರತದ ಮೂರನೇ ಸಂಶೋಧನಾ ಕೇಂದ್ರ ಯಾವುದು ಮೂರನೇ ಸಂಶೋಧನಾ ಕೇಂದ್ರ ಸರಿಯಾದ ಉತ್ತರ ಭಾರತಿ ಅಂಟಾರ್ಟಿಕಾದಲ್ಲಿರ್ತಕ್ಕಂಥ ಮೂರನೇ ಸಂಶೋಧನಾ ಕೇಂದ್ರ ಭಾರತಿ ನೆಕ್ಸ್ಟ್ ಅಂಡಮಾನ್ ದ್ವೀಪಗಳ ಅನಾದಿಕಾಲದ ಬುಡಕಟ್ಟುಗಳು ಈ ಸಂತತಿಯವು ಅಂಡಮಾನ್ ದ್ವೀಪದಲ್ಲಿರ್ತಕ್ಕಂಥ ಅನಾದಿಕಾಲದಲ್ಲಿರ್ತಕ್ಕಂಥ ಬುಡಕಟ್ಟುಗಳು ನೀಗ್ರೋಲಾಯ್ಡ್ಸ್ ಆಸ್ಟ್ರೋಲಾಯ್ಡ್ಸ್ ಮಾಂಗೋಲಾಯ್ಡ್ಸ್ ಕಾಕಸಾಯ್ಡ್ಸ್ ಸರಿಯಾದ ಉತ್ತರ ನೀಗ್ರೋಲಾಯ್ಡ್ಸ್ ಹಾಗೂ ಈಗ ಅಂಡಮಾನ್ ನಿಕೋಬಾರ್ನಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ನ ಆ ದ್ವೀಪದಲ್ಲಿ ನಾವು ಜರವಾ ಬುಡಕಟ್ಟನ್ನು ನಾವು ಕಾಣ್ತೇವೆ ಜರವಾ ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚಾಗಿರುವ ಬುಡಕಟ್ಟು ಜನಾಂಗ ಯಾವುದು ಇದನ್ನು ಸಮೇತ ರಿಪೀಟೆಡ್ ಪ್ರಶ್ನೆ ಯಾವುದು ಕೇಳಿದರೆ ಭಾರತದಲ್ಲಿ ಹೆಚ್ಚಾಗಿರುವ ಬುಡಕಟ್ಟು ಜನಾಂಗ ಗೊಂಡರು ಅಂತ ಕರೀತೇನೆ ಈ ಗೋಂಡ್ಸ್ ಇವರು ಗೊಂಡರು ಸಮೇತ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ ಸಬ್ಸಿಡಿ ಅಂದರೆ ಏನು ಸಬ್ಸಿಡಿಯು ಬಂಡವಾಳದ ವೆಚ್ಚದ ಒಂದು ಭಾಗ
ರೆವಿನ್ಯೂ ವೆಚ್ಚದೊಂದು ಭಾಗ, ದೀರ್ಘಾವಧಿ ವೆಚ್ಚದೊಂದು ಭಾಗ, ಅಭಿವೃದ್ಧಿ ವೆಚ್ಚದೊಂದು ಭಾಗ. ರೆವಿನ್ಯೂ ವೆಚ್ಚದ ಒಂದು ಭಾಗ, ರೆವಿನ್ಯೂ ಖರ್ಚಲ್ಲಿ ಅದು ಒಂದು ಪಾರ್ಟ್. ಯಾವುದು? ಸಬ್ಸಿಡಿ. ನೆಕ್ಸ್ಟ್, ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಇದು ಒಳಪಡುವುದಿಲ್ಲ. ವಿದೇಶಿ ವಿನಿಮಯ ಮೀಸಲಲ್ಲಿ ಈ ಕೆಳಗಿನ ಯಾವುದು ಒಳಪಡಲ್ಲ ಅಂತ ನೋಡಿ. ವಿದೇಶಿ ಕರೆನ್ಸಿಗಳು, ವಿದೇಶಿ ಕರೆನ್ಸಿಗಳು ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ರಿಸರ್ವ್ ಇರ್ತದಲ್ಲ ಅದರಲ್ಲಿ ಇದಿರೋದಿಲ್ಲ ಅಂತ ನೋಡಿ. ಚಿನ್ನ, ಬೆಳ್ಳಿ, ವಿಶೇಷ ಡ್ರಾಯಿಂಗ್ ಹಕ್ಕುಗಳು. ಸರಿಯಾದ ಉತ್ತರ ಬೆಳ್ಳಿ. ಈ ವಿದೇಶಿ ಕರೆನ್ಸಿಗಳು, ಚಿನ್ನ ಮತ್ತು ಸ್ಪೆಷಲ್ ಡ್ರಾಯಿಂಗ್ ಹಕ್ಕುಗಳು ಇರ್ತಲ್ಲ, ಇವೆಲ್ಲವಕ್ಕೂ ಸಮೇತ ವಿದೇಶಿ ವಿನಿಮಯ ಮೀಸಲು ಒಳಪಡುತ್ತದೆ. ಆದರೆ ಬೆಳ್ಳಿಗೆ ವಿದೇಶಿ ವಿನಿಮಯ ಮೀಸಲು ಒಳಪಡುವುದಿಲ್ಲ. ನೆಕ್ಸ್ಟ್, ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ, ಸ್ಟ್ಯಾಚುತರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. SLR ಅಂತ ಕರಿತೀವಿ. ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ, ಇದನ್ನು ನಿಗದಿಪಡಿಸುವರು ಯಾರು? SLRನ್ನು ನಿಗದಿಪಡಿಸುವರು ಯಾರು? ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ SLR ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷ್ಯೋವನ್ನು ನಿಗದಿಪಡಿಸುತ್ತದೆ. ನೆಕ್ಸ್ಟ್, ಭಾರತದಲ್ಲಿ NDPಯು NNPಗಿಂತ ಹೆಚ್ಚಾದರೆ ಅದು ಏನನ್ನು ಸೂಚಿಸುತ್ತದೆ ಅಂತ. NDPಯು NNPಗಿಂತ ಜಾಸ್ತಿ ಆದರೆ, ಸರಿಯಾದ ಉತ್ತರ ವಿದೇಶದಿಂದ ನಿವ್ವಳ ಗಳಿಕೆಗಳು ಋಣಾತ್ಮಕವಾಗಿವೆ, ನೆಗೆಟಿವ್ ಆಗಿದೆ, ನಿವ್ವಳ ಗಳಿಕೆಗಳು ಕಡಿಮೆ ಆಗ್ತಾ ಇವೆ ಅಂತ. ವಿದೇಶದಿಂದ ನಿವ್ವಳ ಗಳಿಕೆಗಳು ಋಣಾತ್ಮಕವಾಗಿವೆ. ನೆಕ್ಸ್ಟ್, ಈ ಕೆಳಗಂಡ ಯಾವ ರಾಷ್ಟ್ರದಲ್ಲಿ ನಡೆದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಪ್ರಾರಂಭಿಸಿತು? ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪಿಸಿತು. ಸರಿಯಾದ ಉತ್ತರ ಬ್ರೆಜಿಲ್ನಲ್ಲಿ ನಡೆದಕ್ಕಂಥ ಒಂದು ಶೃಂಗಸಭೆಯಲ್ಲಿ ಬ್ರಿಕ್ಸು ಡೆವಲಪ್ಮೆಂಟ್ ಸ್ಥಾಪಿತು. ಅಂದರೆ ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಇ ಅಂದರೆ ಇಂಡಿಯಾ, ಸಿ ಅಂದರೆ ಚೀನಾ, ಎಸ್ ಅಂದರೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ. ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡಿಸಲಾಯಿತು? ಸೇವೆಗಳು ಮತ್ತು ಕೃಷಿಗಳನ್ನು ಫಸ್ಟ್ ಟೈಮ್ ಸೇರ್ಪಡಿಸಲಾಯಿತು ಯಾವ ಸಮ್ಮೇಳನದಲ್ಲಿ? ಸರಿಯಾದ ಉತ್ತರ ಈ ಉರುಗ್ವೆ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಗಳನ್ನು ಪ್ರಥಮ ಬಾರಿಗೆ ಸೇರ್ಪಡಿಸಲಾಯಿತು. ನೆಕ್ಸ್ಟ್, ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂದು ಹೇಳಿದವರಾರು? ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ, ಅದು ಈಗಿನ ಸಮಾಜಕ್ಕೂ ಬಹಳಷ್ಟು ಅಪ್ಲೈ ಆಗುವಂತಿದೆ. ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆಕ್ಸ್ಟ್, ಸಂವಾದ ಕೌಮುದಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದವರು ರಾಜಾರಾಮ್ ಮೋಹನ್ ರಾಯರು. ನೆಕ್ಸ್ಟ್, ಸರ್ವಜ್ಞ ಚಕ್ರವರ್ತಿ ಅಂತ ಕರೆಯುವುದು ಯಾರನ್ನು ಕರೆಯುತ್ತಾರೆ? ಸರ್ವಜ್ಞ ಚಕ್ರವರ್ತಿ. ನೋಡಿ, ಸರಿಯಾದ ಉತ್ತರ ಮುಮ್ಮಡಿ ಸೋಮೇಶ್ವರನನ್ನು ಸರ್ವಜ್ಞ ಚಕ್ರವರ್ತಿ ಎಂದು ಕರೆಯುತ್ತೇವೆ. ಯಾರನ್ನು? ಮುಮ್ಮಡಿ ಸೋಮೇಶ್ವರ. ನೆಕ್ಸ್ಟ್, ಈ ಗೋಲ್ ಗುಂಬಜ್ನ ವಾಸ್ತುಶಿಲ್ಪಿ ಯಾರು? ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾದ ಉತ್ತರ ಮಲ್ಲಿಕ್ ಸದತ್. ಗೋಲ್ ಗುಂಬಜ್ನ ವಾಸ್ತುಶಿಲ್ಪಿ ಯಾರು ಅಂದರೆ ಮಲ್ಲಿಕ್ ಸದತ್. ಈ ಥರ ಪ್ರಶ್ನೆಗಳನ್ನು ಈ ಹಿಂದಿನ ಪ್ರಶ್ನೆ ಪತ್ರೆಲ್ಲ ಕೇಳಿದ್ದಾರೆ. ಚಂಡೀಗಢದ ವಾಸ್ತುಶಿಲ್ಪ ಅಥವಾ ದೆಹಲಿಯನ್ನು ಕಟ್ಟಿಸಿರ್ತಕ್ಕಂಥವನು, ಹಾಗೆ ಗೋಲ್ ಗುಂಬಜ್ ವಾಸ್ತುಶಿಲ್ಪ ಮತ್ತು ಬಾಹುಬಲಿ ವಾಸ್ತುಶಿಲ್ಪ, ಹೀಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳ್ತಾ ಇರ್ತಾರೆ. ಹಾಗಾದರೆ ಈಗ ಗೋಳು ಗುಮ್ಮಟದ ವಾಸ್ತುಶಿಲ್ಪಿ ಅಂದರೆ ಆತ ಮಲ್ಲಿಕ್ ಸದತ್. ನೆಕ್ಸ್ಟ್, ಮೊಘಲರ ಆಡಳಿತದಲ್ಲಿ ಕೊತ್ವಾಲನ ಕರ್ತವ್ಯ ಏನು?
ಸರಿಯಾದ ಉತ್ತರ ನಗರ ಕಾನೂನು ಅಧಿಕಾರಿಯಾಗಿದ್ದ ಕೊತ್ವಾಲ. ಆ ನಗರದಲ್ಲಿ ಕಾನೂನು ಅಧಿಕಾರಿಯಾಗಿದ್ದ ಯಾರು? ಕೊತ್ವಾಲ್. ಗೋವಾ ರಾಜ್ಯ ಸ್ಥಾನ ಪಡೆದಿದ್ದು ಯಾವಾಗ? ಗೋವಾ ರಾಜ್ಯವಾಗಿದ್ದು ಯಾವಾಗ ಅಂತ. ಸರಿಯಾದ ಉತ್ತರ, ಸರಿಯಾದ ಉತ್ತರ 1961 ಗೋವಾ ರಾಜ್ಯವಾಗಿ ಹೊರಹೊಮ್ಮಿತು. ಅಕ್ಟೋಬರ್ ಕ್ರಾಂತಿ ನಡೆದದ್ದು ಎಲ್ಲಿ? ಸರಿಯಾದ ಉತ್ತರ ರಷ್ಯಾ. ರಷ್ಯಾ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ. ಈ ಕೆಳಗಿನವುಗಳಲ್ಲಿ ಕಡಿಮೆ ಆವರ್ತನ ರೇಂಜ್ ಅಂದರೆ ಕಡಿಮೆ ಫ್ರೀಕ್ವೆನ್ಸಿ ರೇಂಜ್ ಇರುವುದು ಯಾವುದು? ಎಲ್ ಬ್ಯಾಂಡ್, ಎಸ್ ಬ್ಯಾಂಡ್, ಸಿ ಬ್ಯಾಂಡ್, ಎಕ್ಸ್ ಬ್ಯಾಂಡ್. ಸರಿಯಾದ ಉತ್ತರ ಎಲ್ ಬ್ಯಾಂಡ್. ಎಲ್ ಬ್ಯಾಂಡ್ ಎನ್ನುವುದು ಇದು ಫ್ರೀಕ್ವೆನ್ಸಿ ಬಹಳ ಕಡಿಮೆ ಇರುತ್ತೆ. ಆವರ್ತನ ರೇಂಜ್ ಎಲ್ ಬ್ಯಾಂಡಿಗೆ ಭಾಳ ಕಡಿಮೆ ಇರುತ್ತೆ. ನೆಕ್ಸ್ಟ್ ಪಲ್ಟಿನಾಲಜಿ ಅಂತ ಹೇಳಿದೆ, ಪ್ರತಿಯುತ್ತರ ಕೇಳ್ತಾ ಇರ್ತಾನೆ ಅಂತ. ಅದಕ್ಕೆ ಎಲ್ಲೂ ಸ್ವಲ್ಪ ಡಿಫಿಕಲ್ಟ್ ಇರೋನ ತಕ್ಕಂಥ ಬರೋದು. ಪಲ್ಟಿನಾಲಜಿ ಏನು ಅಧ್ಯಯನ ಮಾಡ್ತಾರೆ? ಸರಿಯಾದ ಉತ್ತರ ಮಿಂಚಿನ ಬಗ್ಗೆ, ಲೈಟಿಂಗ್ಸ್. ಲೈಟಿಂಗ್ಸ ಬಗ್ಗೆ ಪಲ್ಟಿನಾಲಜಿ ಸ್ಟಡಿ ಮಾಡುತ್ತೆ, ಅದು ಪಲ್ಟಿನಾಲಜಿ. ನೆಕ್ಸ್ಟ್ ನೈಟ್ ವಿಷನ್ ಸಾಧನಗಳಲ್ಲಿ, ನೈಟ್ ವಿಷನ್ ಸಾಧನಗಳಲ್ಲಿ ಯಾವ ಅಲೆಗಳನ್ನು ಬಳಸುತ್ತಾರೆ? ಯಾವ ಅಲೆಗಳನ್ನು ಬಳಸುತ್ತಾರೆ? ಸರಿಯಾದ ಉತ್ತರ ಇನ್ಫ್ರಾರೆಡ್ ರೇಡಿಯೇಷನ್ ಅಥವಾ ಹವಾ ಕೆಂಪು ಕಿರಣ. ಭಾಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟೆಡ್ ಪ್ರಶ್ನೆ. ನೈಟ್ ವಿಷನ್ ಸಾಧನಗಳಲ್ಲಿ ಬಳಸುವಂತಹ ಕಿರಣಗಳು ಯಾವುವು ಅಂದರೆ ಅದು ಹವಾ ಕೆಂಪು ವಿಕಿರಣಗಳು. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಓದಲು ಅಸಾಧ್ಯವಾದ ಹಳೆಯ ಕಾಗದಗಳ ಪತ್ರಗಳ ಬರಹವನ್ನು ಯಾವುದ್ರ ಸಹಾಯದಿಂದ ಓದ್ಬೋದು? ಅಂದರೆ ಒಂದು ನಿನಗೆ ಹಳೆಯದು ಒಂದು ಪತ್ರ ಸಿಕ್ಕಿದೆ, ಅದನ್ನು ನಿನ್ನ ಕೈಲಿ ಓದೋಕ್ಕೆ ಸಾಕ್ತಾ ಇಲ್ಲ ಅಂದರೆ ಕಾಣ್ತಾ ಇಲ್ಲ ಆ ಅಕ್ಷರಗಳು, ಹಾಗಾದರೆ ಯಾವುದ್ರ ಸಹಾಯದಿಂದ ನಾವು ಓದ್ಬೋದು? ಕಾಸ್ಮಿಕ್ ರೇಸು, ನೇರಳಾತೀತ ಕಿರಣ, ಹವಾಕೆಂಪು ವಿಕಿರಣ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟ್ ಮಾಡಿ. ಇದಕ್ಕೆ ಸರಿ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.